ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಕಂಡರೆ ಪ್ರತಿಯೊಬ್ಬರಿಗೂ ಅಭಿಮಾನ, ಪ್ರೀತಿ, ಗೌರವ, ವಿಶ್ವಾಸ, ನಂಬಿಕೆ ಎಲ್ಲವೂ ಇತ್ತು. ಅದರಲ್ಲೂ ಪ್ರತಿಯೊಬ್ಬರು ಅವರನ್ನು ಸಾಹಸ ಸಿಂಹ ಅಂತ ಪ್ರೀತಿಯಿಂದ ಕರೀತಾ ಇದ್ರು. ಚಿತ್ರರಂಗದವರು ಕೂಡ ಅವರ ಮೇಲೆ ಇಟ್ಟಂತಹ ಅಭಿಮಾನಕ್ಕೆ ಯಾವತ್ತಿಗೂ ಕೊನೆ ಇರಲಿಲ್ಲ. ಚಿತ್ರರಂಗದಲ್ಲಿ ದೊಡ್ಡಮನೆಯವರಂದರೆ ಒಂದು ಗತ್ತಿದೆ ಮತ್ತು ಹೆಸರಿದೆ. ಆ ಒಂದು ದೊಡ್ಡಮನೆಯವರು ಮತ್ತು ವಿಷ್ಣು ಸರ್ ಅವರ ಕುಟುಂಬ ಇಬ್ಬರಿಗೂ ಕೂಡ ಅವಿನಾಭಾವ ನಂಟಿದೆ ಮತ್ತು ಒಳ್ಳೆಯ ಸಂಬಂಧವಿತ್ತು. ಹಾಗೆ ನೋಡಿದ್ರೆ ಯಾವತ್ತಿಗೂ ಪುನೀತ್ ರಾಜ್ಕುಮಾರ್ ಅವರೇ ಆಗಲಿ, ಶಿವರಾಜ್ಕುಮಾರ್ ಅವರೇ ಆಗಲಿ, ರಾಘವೇಂದ್ರ ರಾಜ್ಕುಮಾರ್ ಅವರೇ ಆಗಲಿ, ವಿಷ್ಣುವರ್ಧನ್ ಅವರ ಬಗ್ಗೆ ಯಾವತ್ತಿಗೂ ಅಗೌರವವಾಗಿ ನಡೆದುಕೊಂಡಿಲ್ಲ. ಅವರ ಬಗ್ಗೆ ಒಂದು ಮಾತನ್ನು ಹೇಳಬೇಕಾದರೂ ಕೂಡ ತುಂಬಾ ಎಚ್ಚರ ವಹಿಸಿ ಮಾತನಾಡ್ತಾರೆ. ಯಾಕಂದರೆ ಈ ಹಿಂದಿನ ಘಟನೆಗಳು ಇವರಿಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ತಾವು ಏನಾದರೂ ಒಂದು ಮಾತನಾಡಿದರೆ ಅದಕ್ಕೆ ವಿವಾದದ ಸ್ವರೂಪ ಹತ್ಕೊಳ್ಬಹುದು ಅನ್ನೋದು ಇವರಿಬ್ಬರಿಗೂ ಅರಿವಿರುವಂತಹ ಮಾತು. ಹಾಗೆ ನೋಡಿದ್ರೆ ಇಲ್ಲೊಂದು ವಿಚಾರವನ್ನು ನಾವು ಹೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಕರಣ ಆಗಿತ್ತು. ವಿಷ್ಣುವರ್ಧನ್ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರ ಸ್ವಭಾವ ಮನೋಭಾವದ ಬಗ್ಗೆ ತೆಲುಗಿನ ಒಬ್ಬ ನಟ ವಿಜಯ್ ರಂಗರಾಜು ತುಂಬಾ ಕೆಟ್ಟದಾಗಿ ಮಾತನಾಡಿದ್ದ ಮತ್ತು ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವಕ್ಕೆ ತೇಜೋವಧೆಯನ್ನು ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದ. ಆ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಪ್ರತಿಯೊಬ್ಬರು ಸಿಡಿದು ಬಿದ್ದಿದ್ರು. ಸಾಹಸ ಸಿಂಹನ ಅಭಿಮಾನಿಗಳು ಸಾಹಸ ಸಿಂಹನಂತೆ ಗರ್ಜಿಸಿ, ನೀನು ಎಲ್ಲೇ ಇದ್ರೂ ಕೂಡ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ, ಕೊನೆಗೆ ಆತನಿಗೆ ಅಭಿಮಾನಿಗಳ ತಾಕತ್ತು, ಪವರು ಎಂಥದ್ದು ಅಂತ ಗೊತ್ತಾಗಿದ್ದು ಅವರು ಅವರ ಮೇಲೆ ಮುಗಿಬಿದ್ದಾಗ ಮತ್ತೊಂದು ವಿಡಿಯೋ ಮೂಲಕ ವಿಷ್ಣುವರ್ಧನ್ ಅವರು ಹಾಗೆ ಮಾಡಿಲ್ಲ, ನಾನು ಹೇಳಿದ್ದು ತಪ್ಪಾಯಿತು ಅಂತ ಅವರು ತಪ್ಪೊಪ್ಪಿಗೆ ನೀಡುವವರೆಗೂ ಕೂಡ ಅಭಿಮಾನಿಗಳು ಸುಮ್ಮನಿರಲಿಲ್ಲ. ಅಂಥದ್ದೊಂದು ಹೆಸರನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ವಿಷ್ಣು ಸರ್ ಅವರು ಉಳಿಸಿಕೊಂಡಿದ್ದಾರೆ. ಅದರಲ್ಲೂ ವಿಷ್ಣು ಸರ್ ಅಂದರೆ ನಮಗೆ ಮೊದಲು ನೆನಪಾಗೋದೇ ಅವರು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಂತಹ ಗೌರವ. ಅಂಥ ವಿಚಾರದಲ್ಲಿ ಅವರನ್ನು ಆತ ತುಂಬಾ ಕೆಟ್ಟದಾಗಿ ನಡೆಸಿಕೊಂಡಾಗ ನಮಗೂ ಕೂಡ ಅದನ್ನು ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ಕಣ್ರಿ. ಎಷ್ಟೇ ಆಗಲಿ ನಾವು ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳಲ್ವೇ. ಹಾಗೆ ನೋಡಿದ್ರೆ ವಿಷ್ಣುವರ್ಧನ್ ಅವರ ನೆರವಿಗೆ ನಿಂತದ್ದು ಕನ್ನಡ ಚಿತ್ರರಂಗ. ಹಲವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರು ಟ್ವಿಟರ್ ಮೂಲಕ ವಿಜಯ್ ರಂಗರಾಜು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ರು, ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಸೂಚ್ಯವಾಗಿ ಇದು ನಿಮಗೆ ಶೋಭೆ ತರುವಂತಹ ವ್ಯಕ್ತಿತ್ವವಲ್ಲ, ಮಾತಲ್ಲ, ನೀವು ತುಂಬಾ ಹುಷಾರಾಗಿ ಅವರ ಬಗ್ಗೆ ಮಾತನಾಡಬೇಕು. ಯಾಕಂದರೆ ಅವರು ನಮ್ಮ ಒಂದು ನಾಡಿನ ಅದ್ಭುತವಾದ ಪ್ರತಿಭೆ ಮತ್ತು ಅವರ ಮೇಲೆ ವಿಶ್ವಾಸವಿಟ್ಟಿರುವಂತಹ, ಅವರನ್ನು ಪ್ರೀತಿಸುವಂತಹ ಲಕ್ಷಾಂತರ ಜನರಿದ್ದಾರೆ. ಆ ಬಗ್ಗೆ ನಿಮಗೆ ಎಚ್ಚರವಿರಲಿ ಅಂತ ಅವರು ಹೇಳಿದರು. ಅವರು ಹೇಳಿದ್ದಿಷ್ಟೇ, ನಮ್ಮ ನಾಡಿನ ಮೇರು ನಟರಲ್ಲಿ ಒಬ್ಬರಾದ ವಿಷ್ಣು ಸರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವ ಆ ಕಲಾವಿದ ಕ್ಷಮೆ ಕೇಳಿ ತನ್ನ ಮಾತುಗಳನ್ನು ಹಿಂಪಡೆಯಬೇಕು. ಭಾರತೀಯ ಚಿತ್ರರಂಗ ನಮ್ಮ ಮನೆ, ಎಲ್ಲ ಕಲಾವಿದರು ಕೂಡ ಒಂದು ಕುಟುಂಬ. ಕಲೆಗೆ ಕಲಾವಿದರಿಗೆ ಗೌರವಿಸೋದು ನಮ್ಮ ಕರ್ತವ್ಯ. ಮೊದಲು ಮಾನವನಾಗು. ಹೀಗೆ ತಪಾರಾಕಿ ಹಾಕಿ ಆತನಿಗೆ ಚಳಿ ಬಿಡಿಸಿದಂತಹ ಪುನೀತ್ ರಾಜ್ಕುಮಾರ್ ಅವರು ಆನಂತರದಲ್ಲೂ ಕೂಡ ಆ ಬಗ್ಗೆ ವಿಚಾರಿಸುವಾಗೆಲ್ಲ ಮತ್ತು ಯಾವುದೇ ನಟರ ಬಗ್ಗೆ ಹೇಳುವಾಗಲೂ ಕೂಡ ಅವರು ತುಂಬ ಅಭಿಮಾನದಿಂದ, ಗೌರವದಿಂದ ಕಾಣ್ತಾ ಇದ್ರು. ಯಾಕಂದರೆ ಅಣ್ಣವರು ಹೇಳಿಕೊಟ್ಟಿದ್ದು ಅದೇ, ಕಲಾವಿದರು ಯಾರೇ ಆದರೂ ಕೂಡ ಅವರಿಗೆ ನಾವು ಕೊಡುವಂತಹ ಗೌರವ ಆ ಕಲಾವಿದನಿಗೆ ಸಲ್ಲುವಂತಹ ಒಂದು ದೊಡ್ಡ ಸಮ್ಮಾನ ಅಂತ ಅವರು ಹೇಳ್ತಾ ಇದ್ರು. ಆ ಮಾತನ್ನು ಅಕ್ಷರಶಃ ಪಾಲಿಸಿದ್ದವರು ಪುನೀತ್ ರಾಜ್ಕುಮಾರ್ ಅವರು. ಹಾಗಂತ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಮಾತ್ರ ವಿಷ್ಣು ಸರ್ ಅವರನ್ನು ಬೆಂಬಲಿಸಿದವರಲ್ಲ. ವಿಷ್ಣು ಸರ್ ಅವರನ್ನು ಮನಸ್ಸಿನಿಂದಲೂ ಕೂಡ ಅವರು ಇಷ್ಟಪಡ್ತಾ ಇದ್ರು ಅನ್ನೋದಕ್ಕೆ ಉದಾಹರಣೆ ಅಂದರೆ, ಇತ್ತೀಚೆಗೆ ವಿಷ್ಣು ಸರ್ ಅವರ 70th ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ತಮ್ಮ ಹಳೆಯ ಒಂದು ಚಿತ್ರಪಟವನ್ನು ಹಾಕಿ, ಅಂದರೆ ವಿಷ್ಣುವರ್ಧನ್ ಅವರ ಜೊತೆಗೆ ತಾವಿರುವಂತಹ ಹಳೆಯ ಚಿತ್ರಪಟವೊಂದನ್ನು ಹಾಕಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರು, ನೀವು ಯಾವತ್ತಿಗೂ ನಮ್ಮಲ್ಲಿ ಜೀವಂತವಾಗಿರ್ತೀರಾ, ನಿಮ್ಮ ನೆನಪುಗಳು ನಮ್ಮಲ್ಲಿ ಹಸಿರಾಗಿರ್ತವೆ ಅನ್ನೋದನ್ನು ತುಂಬಾ ಸೂಕ್ಷ್ಮವಾಗಿ ಹೇಳಿದರು. ಅಲ್ಲಿಯೂ ಕೂಡ ತಮ್ಮ ಅಭಿಮಾನವನ್ನು ಮೆರೆದಿದ್ದರು. ಹೀಗೆ ವಿಷ್ಣು ಸರ್ ಅವರನ್ನು ಪ್ರತಿ ಹಂತದಲ್ಲೂ ನೆನಪಿಸಿಕೊಳ್ಳುತ್ತಾ ಬಂದಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಸಂದರ್ಭದಲ್ಲೂ ಕನ್ನಡ ಚಿತ್ರರಂಗ ಅಂದರೆ ಅಣ್ಣವರು ಹೇಗೋ, ವಿಷ್ಣು ಸರ್ ಕೂಡ ಹಾಗೆ, ಅಂಬರೀಷ್ ಅವರು ಕೂಡ ಹಾಗೆ ಅಂತ ಸದಾ ಹೇಳ್ಕೊಂಡು ಬರ್ತಾ ಇದ್ರು. ಅವರ ನೆರಳಲ್ಲೇ ನಾವು ನಡೀಬೇಕು ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇದ್ರು. ಅವರ ಆಪ್ತರಲ್ಲಿ ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದಿದೆ. ಇದಕ್ಕೆ ಅಲ್ಲವೇ ದೊಡ್ಡ ಮನೆಯ ದೊಡ್ಡ ಗುಣ ಅಂತ ಹೇಳೋದು. ಹಾಗೇ ವಿಷ್ಣು ಸರ್ ಅವರ ಬಗ್ಗೆ ಇವರು ಎಂತಹ ಅಭಿಮಾನವನ್ನು, ಗೌರವವನ್ನು ಇಟ್ಟಿದ್ರು ಅನ್ನೋದು ನಮಗೆ ಗೊತ್ತಾಗೋದು. ಹಾಗೆಯೇ ಇಲ್ಲಿ ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಬೇಕು. ಅದೇನು ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ವಿವಾಹಕ್ಕೆ ವಿಷ್ಣುವರ್ಧನ್ ದಂಪತಿಗಳು ಹಾಜರಾಗಿ ಅವರನ್ನು ಆಶೀರ್ವದಿಸಿದರು. ನೀವು 100 ಕಾಲ ಸುಖವಾಗಿರಿ ಅಂತ ಆ ಒಂದು ಆಶೀರ್ವಾದ ಪಡೆದಾಗ ವಿಷ್ಣು ಸರ್ ಅವರ ಮುಖದಲ್ಲಿದ್ದಂತಹ ಮಂದಹಾಸ ಮತ್ತು ಪುನೀತ್ ರಾಜ್ಕುಮಾರ್ ಅವರಲ್ಲಿದ್ದಂತಹ ಸಮಾಧಾನ ಮತ್ತು ದೊಡ್ಡಮನೆಯಲ್ಲಿ ತುಂಬಿ ತುಳುಕುತ್ತಿದ್ದಂತಹ ಸಂತೋಷ ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ ರೀ. ಅದಕ್ಕೆ ಹೇಳೋದು, ಯಾರು ಏನೇ ಹೇಳಿದರೂ ಕೂಡ ಕಲಾವಿದರೆಲ್ಲ ಒಂದೇ ಕುಟುಂಬ, ಕಲಾ ಜಗತ್ತು ಎಂದಿಗೂ ಒಂದೇ ಅಂತ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದೆ, ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಲಿಟಲ್ ಕಿಡ್ಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.